ನಿಂಗೆ ಗೊತ್ತಾ ನಿನ್ನ ನನ್ನ ಜೊತೆ ಯಾಕೆ ಕರ್ಕೊಂಡು ಬಂದೆ ಅಂತ? ನಿನ್ನ ಜೊತೆ ಮಾತಾಡಬೇಕಿತ್ತು, ನಾನು ಸೌಮ್ಯನ ಮಾತಾಡಿಸ್ಬೇಕಿತ್ತು. ಅಲ್ಲಿರೋಳು ಅವಳು ತರಾನ ಅಲ್ವಾ? ಹಾಗಾದ್ರೆ ನಿಮಗೆ ಸೌಮ್ಯ ಇಷ್ಟ ಇದ್ರೆ ಅವಳನ್ನ ಒಪ್ಪಸಕ್ಕೆ ಅವಳ ಜಾಗ ಕಳ್ಸಿಕೊಡ್ಬಾರ್ದು. ಸೌಮ್ಯ ಇಷ್ಟಪಡೋ ಪ್ರಪಂಚಕ್ಕೆ ಒಂದ್ಸಲ ಸಂಪೂರ್ಣವಾಗಿ ತರಾನ ಆಗಿ ನೋಡು. ಎಲ್ಲ ಸುಖ ಎಲ್ಲ ಖುಷಿ ಇಲ್ಲೇ ಸಿಕ್ಬಿಡುತ್ತೆ. ಸೌಮ್ಯ ಭಿನ್ನವಾಗಿದ್ದಾಳೆ. ಆದರೆ ತರಾನ ತರಾನ ಸಂಪೂರ್ಣವಾಗಿದ್ದಾಳೆ. ಒಂದ್ಸಲ ನಮ್ಮ ಅಸ್ತಿತ್ವನ ಅರ್ಥ ಮಾಡಿಕೊಂಡು ನಿನ್ನನ್ನು ನೀನು ವಾಸ್ತವದಲ್ಲಿಡೋಕೆ ಪ್ರಯತ್ನ ಪಡು, ಅದರ ಸುಖನೇ ಬೇರೆ ಇರುತ್ತೆ. ಇದು ನನ್ನ ವಾಸ್ತವ ಅಲ್ಲ, ನಾನು ಸೌಮ್ಯ. ಭಿನ್ನವಾಗಿರ್ಬೋದು ಆದರೆ ಇಡೀ ಜೀವನ ಬಾಳ್ತೀನಿ. ತರಾನ ತರಾನ ಯಾವತ್ತೂ ಆಗಲ್ಲ. ಇವತ್ತಲ್ಲ ನಾಳೆ ನಾನು ಇಲ್ಲಿಂದ ಹೋಗ್ತೀನಿ. ನನ್ನ ಅರ್ಜುನ್ ಅವರು ಬರ್ತಾರೆ, ನನ್ನನ್ನು ಇಲ್ಲಿಂದ ಖಂಡಿತ ಕರ್ಕೊಂಡು ಹೋಗ್ತಾರೆ. ಯಾಕೆ ಈ ಥರ ಹಠ ಮಾಡ್ತಿದ್ಯಾ? ಆ ಥರ ಆಗೋಕ್ ಸಾಧ್ಯನೇ ಇಲ್ಲ. ಬಿಡು, ಅವಕಾಶಕ್ಕಾಗಿ ಕಾಯೋದನ್ನ ಬಿಡು. ಯಾಕಂದ್ರೆ ನಾನು ಅಂಥ ಅವಕಾಶ ಬರೋದಕ್ಕೆ ಬಿಡೋದೇ ಇಲ್ಲ. ಮಲ್ಲಿಕಾ ಹೆಂಗಿದ್ಯಾ? ಮೊದಲಿಗಿಂತ ಚೆನ್ನಾಗಿ. ನೀನಿನ್ನೂ ತುಂಬಾನೇ ರೆಸ್ಟ್ ಮಾಡಬೇಕು. ನಾವು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀವಿ. ಮಲ್ಲಿಕಾ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಬರ್ತೀವಿ. ನನ್ನಲ್ಲಿ ಭಯ ಹುಟ್ಟಿಸ್ತಿದ್ಯಾ ತರಾನ? ಇವತ್ತಿನ ತನಕ ನಾನ್ ಯಾರನ್ನು ಪರೀಕ್ಷಿಸೋಕೆ ಹಿಂಜರಿದಿಲ್ಲ. ಆದ್ರೆ ನೀನ್ ಯಾರು ಅಂತ ನನಗ್ ಗೊತ್ತೇ ಆಗಿಲ್ಲ. ನೀನ್ ಯಾರೇ ಆಗಿದ್ರು ನನ್ನ ನೀನು ಕ್ಷಮಿಸ್ಬೇಕು. ನೀನಿರು, ಬಾ ನನ್ನ ಹತ್ರ ಕೂತ್ಕೋ.
ಅರ್ಜುನ್ ಗೆಲ್ತಾನೆ ಅನ್ಸುತ್ತೆ. ನಂಗೂ ಅರ್ಜುನ್ ಗೆಲ್ತಾನೆ ಅನ್ಸ್ತಿದೆ, ಆದ್ರೆ ಅಣ್ಣನು ಗೆಲ್ಬಹುದು. ನೋಡೋಣ. ಬಾರೋ ನನ್ನ ಹುಲಿ, ಗುರುಗಳ ದಯ ಇದೆ, ಗುರುಗಳ ಆಶೀರ್ವಾದ ಇದೆ. ಜೈ ಭಜರಂಗಬಲಿ. ಬಾಸುರ್ಬಿ, ಇನ್ನ ಎಷ್ಟೊತ್ತಾಗುತ್ತೆ? ಕಾವ್ಯ ಕೂತ್ಕೋ. ಹಾ ನಿಧಾನ ಡಾರ್ಲಿಂಗ್, ಏನ್ ಮಾಡ್ತೀಯ ಅಲ್ಲಿ ಹೋಗಿ ನೀನು? ಸರ್ಪ್ರೈಸ್, ನಾನು ಈ ದುಪ್ಪಟ್ಟನ ಸೌಮ್ಯ ಹತ್ರ ಅರ್ಜೆಂಟಲ್ಲಿ ತಗೊಂಡಿದ್ದೆ. ಅವಳು ಮರ್ತೋಗಿರ್ತಾಳನ್ಸುತ್ತೆ. ಅವ್ರ ಅತ್ತೆ ಮನೆಗೆ ಹೋಗಿ ಅವಳಿಗೆ ಇದನ್ನ ತಲುಪಿಸ್ತೀನಿ, ಮತ್ತೆ ಥ್ಯಾಂಕ್ ಯು ಹೇಳ್ತೀನಿ. ಆಯ್ತಲ್ಲ, ಎರಡು ಸರ್ಪ್ರೈಸ್. ಒಂದು ನಾನು, ಇನ್ನೊಂದು ದುಪ್ಪಟ್ಟ. ಮತ್ ನಾನು ಹೇಳ್ದೆ ತಾನೆ, ನಾವು ಅಕ್ಕನ ಮನೆಗೆ ಹೋಗಲ್ಲ ಅಂದ್ರೆ ಹೋಗಲ್ಲ. ನನಗ್ ತುಂಬಾ ಕೆಲ್ಸ ಇದೆ. ಓ, ನಿಂಗೆ ಬಾವನ ಹತ್ರ ಹೋಗ್ಬೇಕಾ? ಹ, ನಿನ್ನೆ ಇದ್ಯಲ್ಲ ಅವ್ರ ಜೊತೆ. ನೋಡು, ಮದ್ವೆಗ್ ಮುಂಚೆ ಜಾಸ್ತಿ ಸಿಗೋದು ಬೆರೆಯೋದು ಚೆನ್ನಾಗಿರಲ್ಲ. ನಿನ್ ನನ್ ಜೊತೆ ಬಾ, ನಾನ್ ನಿಂಗ್ ಅವ್ರಿಗೆ ಎಲ್ಲ ಅರ್ಥ ಮಾಡಿಸ್ತೀನಿ. ಹ್ಮ್, ಹೋಗೋಣ. ಹೋಗೋಣ. ತೆರಿಕೆ ಹೇಗ್ ತಪ್ಪಿಸ್ಕೊಳ್ಳೋದು ಇವಳಿಂದ? ನೋಡು ಹರಿಚರಣ್, ಇವತ್ ಸುಮ್ನೆ ಬಿಟ್ಬಿಡು. ಯಾಕ್ ಸುಮ್ನೆ ಸೋಲಕ್ ಬಯಸ್ತೀಯ ಹೇಳು? ಪ್ರೀತಿ, ನನ್ನ ಕಾಳಜಿ ಏನಂದ್ರೆ ನಿನ್ನ ಮಗ, ನಿನ್ನ ಹುಲಿ ಅಂತ ಮಗ ಸ್ವಲ್ಪ ಹೆದರಿದಾನೆ ಅಲ್ವಾ? ನಿನ್ನ ಅಷ್ಟು ಸುಲಭ ಹೊಡಿಯಕ್ ಬಿಡಲ್ಲ ನಾನು ಹುಲಿ, ಯಾಕಂದ್ರೆ ನಾನು ಅಪ್ಪ ಕೂಡ. ಕ್ಷಮಿಸ್ಬಿಡು ಮಗನೇ, ನನ್ನ ಮೊದಲನೇ ಸಾರಿ ಬಯಸ್ತಾ ಇದ್ದೀನಿ ನಾನು ನೀನ್ ಸೋಲ್ಬೇಕು ಅಂತ. ಯಾಕೆಂದ್ರೆ ನೀನ್ ಸೋತ್ರೆ ಆಗ ನಾನು ನನ್ನ ಮಗನ್ನ ಗೆಲ್ಲಿಸ್ಬೋದು. ರಿಸ್ಕ್ ತಗೋಬೇಡ ಹರೀಶ್ ರಾಜ್, ಇವತ್ ನಿನ್ ಯಾವ ಚಾಲಾಕಿತನನು ನಡೆಯೋದಿಲ್ಲ. ಈ ಕಾಲದ ಹುಡುಗ ನೀನು, ಯಾಕ್ ಹೆದರ್ತೀಯ? ಸಾಸ್ವೆ ಹೆಣ್ಣೆ ತಿಂದು ಬದುಕಿರೋ ದೇಹ ಕಣ ಇದು, ಎತ್ ಬಿಸಾಕಿದ್ರು ಯಾರು ತಡೆಯೋಲ್ಲ ನನ್ನ. ಓ ನನ್ನ ಹುಲಿ, ಇವತ್ತು ನಾನ್ ಹೇಳ್ತೀನಿ, ಅಪ್ಪನ ಅಪ್ಪ ಅಸಲಿ ಅಪ್ಪ ಯಾರಾಗ್ತಾರೆ ಅಂತ. ಆಟದಲ್ಲಿ ಏನ್ ಹೇಳ್ತಾರೆ ಹರೀಶ್ ರಾಜ್, ಇದು ನಿನ್ ಪಾಲಿಗೆ ಸೋಲು ಮತ್ತೆ ಸಾವು. ಮತ್ ನೆನ್ಪಿದೆ ತಾನೆ ನಿನ್ಗೆ ಏನ್ ಹೇಳಿದ್ದೆ? ಅಕಸ್ಮಾತ್ ನಾನ್ ಗೆದ್ರೆ ಯಾವ ಅಪ್ಪನೂ ನನ್ನ ತಡೆಯೋಕಾಗಲ್ಲ ಅಂತ.